ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವಿನ ಅಂತರ್ಯುದ್ಧ ಈಗ ದೆಹಲಿಗೆ ಶಿಫ್ಟ್ ಆಗಿದೆ. ಸಿದ್ದರಾಮಯ್ಯ ಡಿ ಕೆ ಶಿ ಅಂತರ್ಯುದ್ಧ ದೆಹಲಿಗೆ ಶಿಫ್ಟ್ ಆಗಿದೆ. ಆದರೆ ದೆಹಲಿಯಲ್ಲಿ ಒಂಟಿಯಾಗಿಲ್ಲ ಟಗರು ಸಿದ್ದರಾಮಯ್ಯ. ದೆಹಲಿಯಲ್ಲಿ ಸಿದ್ದರಾಮಯ್ಯನವರಿಗೆ 60 ಬೆಂಬಲಿಗರ ಬಲ ಸಿಕ್ಕಿದೆ. ರಾಜೀನಾಮೆ ಕೊಟ್ಟಿದ್ದ ಸ್ಥಾನವನ್ನು ಉಳಿಸಿಕೊಳ್ಳೋದಕ್ಕೆ ಸಿದ್ದರಾಮಯ್ಯನವರು ರಣತಂತ್ರವನ್ನು ಹೆಣಿತಾ ಇದ್ದಾರೆ. ದೆಹಲಿಯಲ್ಲಿ ಕೂತ್ಕೊಂಡು ವಿಪಕ್ಷ ನಾಯಕ ಸ್ಥಾನ ಮತ್ತು ಶಾಸಕಾಂಗ ಪಕ್ಷದ ನಾಯಕ ಸ್ಥಾನ ಎರಡೂ ಕೂಡ ರಾಜೀನಾಮೆ ಕೊಟ್ಟಿದ್ರು. ಆದರೆ ಎರಡನ್ನೂ ತಮ್ಮ ಬಳಿಯೇ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನಗಳು ನಡೀತಾ ಇದೆ. ಈ ಎರಡೂ ಸ್ಥಾನಗಳನ್ನು ಉಳಿಸ್ಕೊಳ್ಳೋದಕ್ಕೆ ಬೆಂಬಲಿಗರ ಮುಖಾಂತರ ಲಾಬಿಯನ್ನು ನಡೆಸ್ತಾ ಇದ್ದಾರೆ. ಇವತ್ತು ಸೋನಿಯಾ ಮತ್ತು ರಾಹುಲ್ ಗಾಂಧಿ ಇಬ್ಬರನ್ನೂ ಕೂಡ ಸಿದ್ದರಾಮಯ್ಯನವರು ಭೇಟಿಯಾಗ್ತಾ ಇದ್ದಾರೆ. ಒಂದು ಕಡೆ ಕೆ ಪಿ ಸಿ ಸಿ ಅಧ್ಯಕ್ಷಗಾದಿ ಯಾರಿಗೆ ಆಗಬೇಕು ಅಂತಕ್ಕಂಥ ಲೆಕ್ಕಾಚಾರ, ಮತ್ತೊಂದು ಕಡೆ ತಾವು ರಾಜೀನಾಮೆ ಕೊಟ್ಟಿರ್ತಕ್ಕಂಥ ವಿಪಕ್ಷ ನಾಯಕ ಸ್ಥಾನ ಮತ್ತು ಶಾಸಕಾಂಗ ಪಕ್ಷದ ನಾಯಕ ಸ್ಥಾನ ಎರಡನ್ನೂ ತಮ್ಮ ಬಳಿಯೇ ಉಳಿಸ್ಕೊಳ್ಳೋದಕ್ಕೆ 60 ಜನ ಬೆಂಬಲಿಗರು ಈಗ ಒಂದು ರೀತಿ ಸಿದ್ದರಾಮಯ್ಯನವರಿಗೆ ಬೆಂಬಲವನ್ನು ಕೊಟ್ಟು ಕಾಯ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನನ್ನ ಕೊಲೀಗ ಸುಖೇಶ್ ಅವರಿಂದ. ಸುಖೇಶ್, ಸಿದ್ದರಾಮಯ್ಯನವರು ತಾವಾಗೇ ಏನು ದೆಹಲಿಗೆ ಹೋದದ್ದಲ್ಲ, ಹೈಕಮಾಂಡೇ ಅವರನ್ನು ಕರೆಸ್ಕೊಂತು. ಇಂಥ ಸಂದರ್ಭದಲ್ಲಿ ಏನು ಚರ್ಚೆ ನಡೆದಿರ್ಬೋದು? ತಮ್ಮ ಸ್ಥಾನವನ್ನು ಉಳಿಸ್ಕೊಳ್ಳೋದು ಅಷ್ಟೇ ಪ್ರಾಮುಖ್ಯತೆನ ಸಿದ್ದರಾಮಯ್ಯನವ್ರದ್ದು, ಅಥವಾ ಡಿ ಕೆ ಶಿವಕುಮಾರ್ಗೆ ಕೆ ಪಿ ಸಿ ಸಿ ಪಟ್ಟ ತಪ್ಪಿಸ್ಬೇಕು ಅನ್ನೋ ಲೆಕ್ಕಾಚಾರನೂ ಇದೆಯಾ? ಅರವಿಂದ್, ಸಿದ್ದರಾಮಯ್ಯವರು ಅಂದ್ರೆ ಹೈಕಮಾಂಡ್ ಆಗಿ ಸಿದ್ದರಾಮಯ್ಯವರಿಗೆ ಬುಲಾವ್ ಕೊಟ್ಟಿದ್ದಲ್ಲ, ಸಾಕಷ್ಟು ದಿನಗಳಿಂದ ಹೈಕಮಾಂಡ್ ಭೇಟಿಗೆ ಸಿದ್ದರಾಮಯ್ಯವರು ಕೂಡ ಸಮಯವನ್ನ ಕೇಳ್ತಾ ಇದ್ರು. ಆ ಸಂದರ್ಭದಲ್ಲಿ ಹೈಕಮಾಂಡ್ ಈಗ ಕೊನೆಯದಾಗಿ ಅವರಿಗೆ ಸಮಯವನ್ನ ನೀಡಿರುವಂತದ್ದು, ಮತ್ತು ನಾಳೆಯಿಂದ ಸುಮಾರು 10 ದಿನಗಳ ಕಾಲ ಸೋನಿಯಾ ಗಾಂಧಿ ಅವರು ಇಟಲಿ ದೇಶದ ಪ್ರವಾಸಕ್ಕೆ ಹೋಗ್ತಾ ಇರೋದ್ರಿಂದ ಈ ಹೋಗುವ ಮುಂಚಿತವಾಗಿ ಮಾತುಕತೆಯನ್ನು ನಡೆಸುವಂತ ಉದ್ದೇಶದಿಂದ ಸಿದ್ದರಾಮಯ್ಯವರಿಗೆ ಕರೆಯನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯವರ ಪ್ರಮುಖ ಅಜೆಂಡಾ ಇರುವಂತದ್ದು ವಿಪಕ್ಷ ನಾಯಕನ ಸ್ಥಾನ ಮತ್ತು CLP ಎರಡನ್ನು ಕೂಡ ತಾವೇ ಉಳಿಸಿಕೊಳ್ಳುವಂತದ್ದು. ಅಂದ್ರೆ ತಾವು ಕೊಟ್ಟಿರುವಂತ ರಾಜೀನಾಮೆಯನ್ನು ವಾಪಸ್ ಪಡ್ತೀವಿ, ಆದ್ರೆ ಹೈಕಮಾಂಡ್ ಒಮ್ಮೆ ನಮ್ಮ ಹತ್ರ ಮಾತಾಡಬೇಕು ಅನ್ನುವಂತ ಅಭಿಲಾಷೆಯನ್ನು ವ್ಯಕ್ತಪಡಿಸಿದ್ರು. ಅದರ ರೀತಿಯಲ್ಲಿ ಇವತ್ತು ಮಾತುಕತೆ ನಡೆಯುತ್ತೆ. ಮತ್ತೊಂದು ಕಡೆ KPCC ಅಧ್ಯಕ್ಷ ಸ್ಥಾನಕ್ಕೆ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಪರವಾಗಿ ಒಲವನ್ನ ಹೊಂದಿದೆ ಅನ್ನುವಂತ ಮಾತು ಕೇಳಿ ಬರ್ತಾ ಇದ್ರು ಕೂಡ, ಎಲ್ಲ ಒಂದ್ ಕಡೆ ಸಿದ್ದರಾಮಯ್ಯ ತಮ್ಮ ಬಣದವರು ಯಾರನ್ನಾದ್ರೂ KPCC ಪಟ್ಟಕ್ಕೆ ತರಬಹುದಾ ಅನ್ನುವಂತ ಪ್ರಯತ್ನವನ್ನು ಇನ್ನೂ ಕೂಡ ನಿಲ್ಲಿಸಿಲ್ಲ. ಬಹುಶಃ ಇವತ್ತಿನ ಭೇಟಿಯಲ್ಲಿ ಆ ವಿಚಾರವನ್ನು ಕೂಡ ಅವರು ಪ್ರಸ್ತಾಪಿಸುವಂತ ಸಾಧ್ಯತೆ ಇದೆ. ಅರವಿಂದ್, ಓಕೆ, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ ಸುಖೇಶ್.